ಅವರೆಲ್ಲ ನೆಕ್ಸ್ಟ್ ಟೈಮ್ ಡಿಪಾಸಿಟ್ ತಗೊಳಕ್ ಹೇಳಿ ಎಲೆಕ್ಷನ್ಸ್ ಅಲ್ಲಿ. ಅವರೆಲ್ಲ ಗೆಲ್ಲೋ ನಿರೀಕ್ಷೆಯಲ್ಲಿ ಇದಾರೆ. ನಾವು ನೆಕ್ಸ್ಟ್ 2 ವರ್ಷ ನಗರಸಭೆ ಎಲೆಕ್ಷನ್ ಅವ್ರ ವಾರ್ಡ್ ಅಲ್ಲೇ ಹೋಗ್ತೀನಿ. ಈಗ ಏನ್ ಪ್ರೆಸ್ ಮೀಟ್ ಮಾಡಿದ್ರು ಅವ್ರನ್ನ ಡಿಪಾಸಿಟ್ ತಗೊಳಕ್ ಹೇಳಿ ಅಲ್ವಾ? ಥ್ಯಾಂಕ್ ಯು. ಬಟ್ ಈಗ ಆ ತರ ಸಭೆ ನಡೆಸೋದಕ್ಕೆ ಅವಕಾಶ ಇದೆಯಾ? ಸಭೆ ಅಲ್ಲ ಸರ್, ಅದು ಆಕ್ಚುಲಿ ಸಭೆ ಅಲ್ಲ. ಬಂದಾಗ ಒಂದು ಧನ್ಯವಾದ, ಕ್ಯಾಜುವಲ್ ಆಗಿ ಬಂದ್ರು, ಒಂದು ವಿಸಿಟ್ ಮಾಡಿ ಬಂದ್ರು. ಒಂದು 4-5 ಜನ ಅಧಿಕಾರಿಗಳ ಹಂಗೆ ಬೆಂಗಳೂರಲ್ಲಿ ಇದ್ರು, ನಾನು ಅಲ್ಲಿದ್ದೆ. ಬಂದಾಗ ಬನ್ನಿ, ಒಂದು ಊಟ ಮಾಡ್ಕೊಂಡು ಹೋಗಿ ಹೆಸರು ಜನ. ನೀವು ಬಂದ್ರು ಊಟಕ್ಕೆ ಕರಿತೀನಿ. ಡಾಕ್ಟರ್ ಕೆ ಸುಧಾಕರ್ನು ಬರಕ್ ಹೇಳಿ, ಜೊತೆಲಿ ಕೂತು ಊಟ ಮಾಡಿ. ತಪ್ಪೇನೆ, ಸಂಬಂಧ ಬೇರೆ ಅಲ್ವಾ? ಹಂಗೆ ನೀವು ಅಧಿಕಾರಿಗಳು ಬಂದಾಗ ನಾವು ಬನ್ನಿ ಊಟ ಮಾಡೋಣ ಅಂದ್ರೆ, ನಾನು ಯಾರಿಗೆ ಆಗ್ಲಿ ಗೌರವ ಕೊಡ್ತೀನಲ್ಲ. ಈಗ ನನ್ನ ಜೊತೆ JDS ಅವರು ಚೆನ್ನಾಗಿದ್ದಾರೆ, BJP ಅವರು ಚೆನ್ನಾಗಿದ್ದಾರೆ, ನಮ್ಮ ಪಕ್ಷದವ್ರು ಬಂದ್ರೆ ಬಾಣ ಒಂದು ಊಟ ಮಾಡೋಣ. ಇನ್ನು ಪಾಪ ಅಧಿಕಾರಿಗಳು ಒಂದು 2-3 ಜನ ಬಂದಾಗ ಸರ್ ಊಟ ಮಾಡಿ ಅಂದ್ರೆ, ಊಟಕ್ಕೆ ಕರೆಯೋದು ತಪ್ಪ? ಕಾನೂನಲ್ಲಿ ಊಟಕ್ಕೆ ಕರೆಯೋದು ತಪ್ಪು ಅಂದ್ರೆ ನೋಡೋಣ ಏನಾಗುತ್ತೆ. ಅವ್ರು ಕೇಳಿ, ಅವ್ರು ಹೇಳಿದ್ರು, ನಾನ್ ರೆಡಿ ಇದ್ದೀನಿ, ನಾನ್ ರೆಡಿ ಇದ್ದೀನಿ. ಅವರೆಲ್ಲ ನೆಕ್ಸ್ಟ್ ಟೈಮ್ ಡಿಪಾಸಿಟ್ ತಗೊಳಕ್ ಹೇಳಿ ಎಲೆಕ್ಷನ್ಸ್ ಅಲ್ಲಿ. ಅವರೆಲ್ಲ ಗೆಲ್ಲೋ ನಿರೀಕ್ಷೆಯಲ್ಲಿ ಇದಾರೆ. ನಾವು ನೆಕ್ಸ್ಟ್ 2 ವರ್ಷ ನಗರಸಭೆ ಎಲೆಕ್ಷನ್ ಅವ್ರ ವಾರ್ಡ್ ಅಲ್ಲೇ ಹೋಗ್ತೀನಿ. ಈಗ ಏನ್ ಪ್ರೆಸ್ ಮೀಟ್ ಮಾಡಿದ್ರು ಅವ್ರನ್ನ ಡಿಪಾಸಿಟ್ ತಗೊಳಕ್ ಹೇಳಿ ಅಲ್ವಾ? ಥ್ಯಾಂಕ್ ಯು. ಬಟ್ ಈಗ ಆ ತರ ಸಭೆ ನಡೆಸೋದಕ್ಕೆ ಅವಕಾಶ ಇದೆಯಾ? ಸಭೆ ಅಲ್ಲ ಸರ್, ಅದು ಆಕ್ಚುಲಿ ಸಭೆ ಅಲ್ಲ. ಬಂದಾಗ ಒಂದು ಧನ್ಯವಾದ, ಕ್ಯಾಜುವಲ್ ಆಗಿ ಬಂದ್ರು, ಒಂದು ವಿಸಿಟ್ ಮಾಡಿ ಬಂದ್ರು. ಒಂದು 4-5 ಜನ ಅಧಿಕಾರಿಗಳ ಹಂಗೆ ಬೆಂಗಳೂರಲ್ಲಿ ಇದ್ರು, ನಾನು ಅಲ್ಲಿದ್ದೆ. ಬಂದಾಗ ಬನ್ನಿ, ಒಂದು ಊಟ ಮಾಡ್ಕೊಂಡು ಹೋಗಿ ಹೆಸರು ಜನ. ನೀವು ಬಂದ್ರು ಊಟಕ್ಕೆ ಕರಿತೀನಿ. ಡಾಕ್ಟರ್ ಕೆ ಸುಧಾಕರ್ನು ಬರಕ್ ಹೇಳಿ, ಜೊತೆಲಿ ಕೂತು ಊಟ ಮಾಡಿ. ತಪ್ಪೇನೆ, ಸಂಬಂಧ ಬೇರೆ ಅಲ್ವಾ? ಹಂಗೆ ನೀವು ಅಧಿಕಾರಿಗಳು ಬಂದಾಗ ನಾವು ಬನ್ನಿ ಊಟ ಮಾಡೋಣ ಅಂದ್ರೆ, ನಾನು ಯಾರಿಗೆ ಆಗ್ಲಿ ಗೌರವ ಕೊಡ್ತೀನಲ್ಲ. ಈಗ ನನ್ನ ಜೊತೆ JDS ಅವರು ಚೆನ್ನಾಗಿದ್ದಾರೆ, BJP ಅವರು ಚೆನ್ನಾಗಿದ್ದಾರೆ, ನಮ್ಮ ಪಕ್ಷದವ್ರು ಬಂದ್ರೆ ಬಾಣ ಒಂದು ಊಟ ಮಾಡೋಣ. ಇನ್ನು ಪಾಪ ಅಧಿಕಾರಿಗಳು ಒಂದು 2-3 ಜನ ಬಂದಾಗ ಸರ್ ಊಟ ಮಾಡಿ ಅಂದ್ರೆ, ಊಟಕ್ಕೆ ಕರೆಯೋದು ತಪ್ಪ? ಕಾನೂನಲ್ಲಿ ಊಟಕ್ಕೆ ಕರೆಯೋದು ತಪ್ಪು ಅಂದ್ರೆ ನೋಡೋಣ ಏನಾಗುತ್ತೆ. ಅವ್ರು ಕೇಳಿ, ಅವ್ರು ಹೇಳಿದ್ರು, ನಾನ್ ರೆಡಿ ಇದ್ದೀನಿ, ನಾನ್ ರೆಡಿ ಇದ್ದೀನಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.